ಅದು ನೂರಾರು ಮಕ್ಕಳಿಗೆ ಶಿಕ್ಷಣ ಕಲಿಸಿ ಅವರ ಭವಿಷ್ಯವನ್ನ ರೂಪಿಸುವ ವಿದ್ಯಾ ದೇಗುಲ ಆದರೆ ಇವತ್ತು ಆ ಶಾಲೆಯತ್ತ ಯಾವೊಬ್ಬ ವಿದ್ಯಾರ್ಥಿಯು ಸುಳೀತಾ ಇಲ್ಲ ಹಾಗಾಗಿ ಈ ಶಾಲೆ ಅಕ್ಷರಶಃ ತಿಪ್ಪೆಗುಂಡಿ ಅಂತಾಗಿದೆ ಈ ಶಾಲೆ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಅದೇನಂತ ಇವರ್ ಬಾಯಿಂದಾನೆ ಕೇಳಿ ಶಾಲೆಗೆ ಬರತಕ್ಕಂತ ವಿದ್ಯಾರ್ಥಿಗಳೆಲ್ಲರೂ ದಲಿತ ಮಕ್ಕಳೇ ದಲಿತ ಮಕ್ಕಳೇನಪ್ಪ ಅಂದ್ರೆ ಒಂದ್ ಐವತ್ನಾಲ್ಕರ ತನ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಓದಲಕ ಇಲ್ಲಿತನ ಆಯ್ತು ನಾ ಕೋವಿಡ್ ಬಂದು ಮುಕ್ತಾಯವಾದರೂ ಎರವಲು ಹೋಗಿರ್ತಕ್ಕಂಥ ಶಿಕ್ಷಕರು ಮತ್ತೆ ವಾಪಸ್ ಬಂದಿಲ್ಲ ಪುನಃ ಅವ್ರಿಗೆ ಮಾತೃಶಾಲೆಗೆ ದಲಿತ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದ ಯಾಕೆ ದಲಿತ ಮಕ್ಕಳು ಮಕ್ಕಳಲ್ಲವೇ ಅವರು ವಿದ್ಯಾಭ್ಯಾಸವನ್ನು ಪಡಿಬೇಕಂತಲ್ಲ ಆದರೆ ಇಲ್ಲಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಜಾತಿ ಧೋರಣೆಯನ್ನು ಎದ್ದು ತೋರ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಕೇಳಿದ್ರಲ್ಲ ಈ ಯುವಕ ಮಾಡ್ತಾ ಇರೋ ಆರೋಪವನ್ನ ಹೌದು ಇದು ರಾಯಚೂರು ತಾಲೂಕಿನ ಅಮರಾವತಿ ಪೋತ್ಗಲ್ ಗ್ರಾಮದ ಶಾಲೆಯ ದುಸ್ಥಿತಿಯ ಕಥೆ ಶಾಲೆಯಲ್ಲಿ ಕುರಿಯ ಹಿಕ್ಕೆಗಳು ಥೇಟ್ ಗೋಡೌನ್ನಂತಿರೋ ಶಾಲಾ ಕೊಠಡಿಗಳಲ್ಲಿ ಮಕ್ಕಳು ಕೂತು ಪಾಠ ಕೇಳುವ ವಾತಾವರಣವೇ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೊಡ್ತಾ ಇರೋ ಸೌಲಭ್ಯ ಈ ಗ್ರಾಮದ ಮಕ್ಕಳಿಗೆ ಲಭ್ಯವಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಪಾಠ ಮಾಡೋದಕ್ಕೆ ಶಿಕ್ಷಕರೇ ಇಲ್ಲ ಹೌದು ಇದಕ್ಕೂ ಒಂದು ಕಾರಣ ಇದೆ ಅದೇನಪ್ಪ ಅಂದರೆ ಈ ಅಮರಾವತಿ ಪೋತ್ಕಲ್ ಗ್ರಾಮದ ಈ ಶಾಲೆಗೆ ನಿಯೋಜನೆಗೊಂಡದ್ದು ಕೇವಲ ಇಬ್ಬರೇ ಶಿಕ್ಷಕರು ಈ ಪೈಕಿ ಒಬ್ಬರು ಪ್ರಮೋಷನ್ ಪಡೆದು ಬೇರೆಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಆದರೆ ಮತ್ತೊಬ್ಬ ಶಿಕ್ಷಕಿ ಸುನೀತಾ ಜೋಶಿ ಎರವಲು ಸೇವೆಗೆ ಅಂತ ಪಕ್ಕದ ಗ್ರಾಮದ ಶಾಲೆಗೆ ತೆರಳಿದ್ದಾರೆ ಹೀಗಾಗಿ ಇಲ್ಲಿನ ಮಕ್ಕಳಿಗೆ ಕಲಿಸೋದಕ್ಕೆ ಶಿಕ್ಷಕರೇ ಇಲ್ಲದಂತಾಗಿದೆ ಇನ್ನು ಎರವಲು ಸೇವೆಗೆ ಹೋದ ಶಿಕ್ಷಕಿ ಸುನೀತಾ ಮತ್ತೆ ವಾಪಸ್ ಬಂದು ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಶಿಕ್ಷಣ ಇಲಾಖೆ ಆದೇಶ ನೀಡಿದೆ ಆದರೂ ಕೂಡ ಶಿಕ್ಷಕಿ ಸುನೀತಾ ಈ ಗ್ರಾಮದ ಶಾಲೆಗೆ ಪಾಠ ಹೇಳಿಕೊಡೋದಕ್ಕೆ ಬರ್ತಾ ಇಲ್ವಂತೆ ಯಾಕಂದ್ರೆ ಇಲ್ಲಿಗೆ ಬರೋದು ದಲಿತ ಸಮುದಾಯಕ್ಕೆ ಸೇರಿದ ಮಕ್ಕಳು ಅಂತ ಈ ಶಿಕ್ಷಕಿ ಹೀಗೆ ಮಾಡ್ತಿದ್ದಾರೆ ಅನ್ನೋದು ಗ್ರಾಮಸ್ಥರ ಆರೋಪವಾಗಿದೆ ಇಲ್ಲಿ ಬಂದ್ಬಿಟ್ಟು ಇಬ್ಬರು ಶಿಕ್ಷಕರಿದ್ದರು ಒಬ್ಬರು ರಂಗಮ್ಮ ಅಂತ ಇನ್ನೊಬ್ಬರು ಸುನಿತಾ ಜೋಶಿ ಅಂತ ರಂಗಮ್ಮ ಅವರು ಮುಂಬಡ್ತಿ ಒಂದು ಬೇರೆ ಕಡೆ ಹೋಗಿದ್ದಾರೆ ಪ್ರಮೋಷನ್ ಆಗಿ ಈಗ ಇಲ್ಲಿರತಕ್ಕಂಥ ಮೂಲ ಶಿಕ್ಷಕರು ಯಾರಪ್ಪ ಅಂದರೆ ಸುನೀತಾ ಜೋಶಿಯವರು ಸುನೀತಾ ಜೋಶಿಯವರು ಇಲ್ಲೇ ಪಕ್ಕದಲ್ಲಿರತಕ್ಕಂಥ ನಮ್ಮ ಎರಮರಸ್ ಕ್ಯಾಂಪ್ ಕಿರಿಯ ಪ್ರಾಥಮಿಕ ಶಾಲೆಗೆ ಎರವಲಾಗಿ ಹೋಗಿದ್ದಾರೆ ಎರವಲಾಗಿ ಹೋದ್ರೂ ಅಭ್ಯಂತರ ಇಲ್ಲ ನಮಗೆ ಬಟ್ ಎರವಲಾಗಿ ಹೋದ ಮೇಲೆ ಆಯುಕ್ತರೇ ಒಂದು ಆದೇಶವನ್ನು ಕಳಿಸಿದ್ದಾರೆ ಏನಪ್ಪ ಅಂದರೆ ಒಂಬತ್ತು ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರವಲು ಪಡೆದಿರ್ತಕ್ಕಂಥವ್ರನ್ನ ರದ್ದು ಮಾಡಿ ಮತ್ತು ಮಾತೃಶಾಲೆಗೆ ಪುನಃ ವಾಪಸ್ ಕಳಿಸಿ ಅಂತ ಹೇಳಿದ್ದಾರೆ ಆದರೆ ಇದು ಆಯುಕ್ತರ ಅೋಟಿಸ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡ್ತಿಲ್ಲ ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಏನಿಲ್ಲ ಅಂದರೆ ಒಂದು ನೂರು ನೂರ ಇಪ್ಪತ್ತು ಜನ ದಲಿತರ ಮನೆಗಳಿದ್ದಾವೆ ಈ ದಲಿತರ ಮನೆಗಳಲ್ಲಿ ಇಲ್ಲಿ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ದಲಿತ ಮಕ್ಕಳೇ ದಲಿತ ಮಕ್ಕಳು ಏನಪ್ಪ ಅಂದರೆ ಒಂದು ಅರವತ್ತರಿಂದ ಐವತ್ನಾಲ್ಕರ ತನಕ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಓದ್ಲಕ್ಕ ಆಯಿತು ನಾ ಕೋವಿಡ್ ಬಂದು ಮುಕ್ತಾಯವಾದರೂ ಎರವಲ್ ಹೋಗಿರ್ತಕ್ಕಂಥ ಶಿಕ್ಷಕರು ಮತ್ತೆ ವಾಪಸ್ ಬಂದಿಲ್ಲ ಪುನಃ ಅವ್ರಿಗೆ ಮಾತೃಶಾಲೆಗೆ ಇಲ್ಲಿ ಒಬ್ಬರು ಎರವಲ್ ಅಂತ ಹಾಕಿದ್ದಾರೆ ಅವರು ಇವತ್ತು ಬಂದಿಲ್ಲ ನೋಡಿರಿ ಇದು ನಿಮಗೆ ಕಾಣಿಸ್ತಾ ಇದೆ ಸೊ ನಮ್ಮ ಶಾಲೆಗಳನ್ನೆಲ್ಲ ಕೀ ಬೀಗ ಹಾಕಿದ್ದಾರೆ ಇನ್ನೂ ಒಂದು ಇಲ್ಲೆಲ್ಲ ಸುತ್ತಮುತ್ತ ಯಾವುದೇ ರೀತಿ ಕಂಪೌಂಡ್ ಇಲ್ಲ ಹುಲ್ಲು ಬೆಳೆದಿದೆ ಸಾಲಿ ಸುತ್ತಮುತ್ತ ಇಲ್ಲಿ ಮಕ್ಕಳು ಬಂದ್ರೆ ಅವರಿಗೆ ಏನನ್ನ ಐತಿಕವಾಗಿರ್ತಕ್ಕಂಥ ತೊಂದರೆ ಆದ್ರೆ ಇದಕ್ಕೆ ಹೊಣೆ ಯಾರು ಇನ್ನೂ ಒಂದು ಇಲ್ಲಿ ದಲಿತ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದ ಯಾಕೆ ದಲಿತ ಮಕ್ಕಳು ಮಕ್ಕಳಲ್ಲವೇ ವಿದ್ಯಾಭ್ಯಾಸ ಪಡಿಬೇಕಂತಲ್ಲ ಇನ್ನು ಶಿಕ್ಷಕರೇ ಇಲ್ಲದ ಕಾರಣ ಈ ಗ್ರಾಮದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾದ್ರೆ ದಲಿತ ಸಮುದಾಯದವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಬೇಕಾ ಅವರ ಮುಂದಿನ ಭವಿಷ್ಯ ಏನು ಅಂತ ಪೋಷಕರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಇವತ್ತು ನಮ್ಗ ಟೀಚರ್ ನಮ್ ಹುಡುಗರಿಗೆ ಒಳ್ಳೇದ್ ಹೇಳ ಕೆಟ್ಟದ ಹೇಳಲ್ಲ ಏನೇನೇನ ಸಾಲೆನೆ ಓದಿಸಿಲ್ಲ ನಮ್ಮ ಶಾಲೆಯಾಗ ಬರವಲ್ರು ಟೀಚರ್ಗಳು ಬರವಲ್ರು ಯಾರು ಬರವಲ್ರು ಮತ್ತು ಇದೆಲ್ಲ ಹುಲ್ಲು ಬೆಳೆದದ ಹಾಂ ಶಾಲೆ ಹುಡುಗರು ಕಸದಾಗ ಓಡಾಡೋಕೆ ಹಚ್ಚಾರ ಅವ್ರಿಗೆ ಏನು ಉದಾಹರಣೆ ಹೇಳ್ತಾರೆ ಇವರು ನಮ್ಗೆ ಅದೇ ಕೇಳ್ತೀವಿ ಸರ್ ಇವಾಗ ನಮ್ಗೆ ಏನು ಕೇಳೋದಿಲ್ಲ ಬಟ್ಟೆ ಇಲ್ಲ ದುಡ್ಡು ಇಲ್ಲ ಈ ಊರಿಗೆ ಏನು ಬರವಲ್ದು ಶಾಲೆ ಅಲ್ಲಿ ದುಡ್ಡು ಬರ್ತಾವ ಬಟ್ಟೆ ಬರ್ತಾವ ಹುಡುಗರಿಗೆ ಬುಕ್ಕ ಬರ್ತಾವ ಟೀಚರ್ಗಳು ಬರೋದಿಲ್ಲ ಇಲ್ಲಿಗೆ ಮೂವತ್ತು ನಲ್ವತ್ತು ಜಾಸ್ತಿ ಅವ ಸಾರ ಇಲ್ಲಿ ಅರವತ್ತು ತನ ಅವೇನು ಸಾರ ಒಬ್ರು ಬರಬಲ್ರು ಆ ಹುಡುಗರು ನೇನ್ ಮಾಡಂದ ಈ ಕಸ ಬೆಳ್ದದಿಲ್ಲಿ ಸಾಲೆ ಬಿಳಬಿದ್ದಂಗೆ ಅದ ಎಲ್ಲ ಚೆನ್ನಾಗಿ ಬ ಇಲ್ಲಿ ಗೇಟ್ ಕಟ್ಸ್ಬೇಕು ಸುತ್ತ ಈ ಕಂಪೌಂಡ್ ಕಡಿಸ್ಕಿ ಈ ಹುಲ್ಲು ಇಲ್ಲದಂಗ ಇದ್ರೆ ಹುಡುಗರು ಆಡ್ಕೊಂಬಾಕ ಬೇಸಿರ್ತದ ಶಾಲೆಗೆ ಅವರು ಟೀಚರ್ಗಳು ಕಂಟೀನ್ ಬರ್ಬೇಕು ನಮ್ಮೂರಿಗೆ ನಾವು ಅದೇ ಬೇಡಿಕೆ ಸಾರು ಒಟ್ನಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಮರಳಿಬಾ ಶಾಲೆಗೆ ಅಕ್ಷರ ದಾಸೋಹದಂತಹ ಯಶಸ್ವಿ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದು ಮಕ್ಕಳನ್ನ ಸೆಳೆಯೋದ್ರಲ್ಲೇನೋ ಯಶಸ್ವಿಯಾಗಿದೆ ನಿಜ ಆದರೆ ರಾಜ್ಯಾದ್ಯಂತ ಇಂತಹ ಅನೇಕ ಶಾಲೆಗಳಲ್ಲಿ ಪಾಠ ಹೇಳಿಕೊಡೋದಕ್ಕೂ ಶಿಕ್ಷಕರೇ ಇಲ್ಲದ ಮೇಲೆ ಯಾವ ಯೋಜನೆ ಜಾರಿ ಮಾಡಿ ಏನೂ ಪ್ರಯೋಜನವಾಗೋದಿಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅಮರಾವತಿ ಪೋತ್ಕಲ್ ಗ್ರಾಮದ ಈ ಮಕ್ಕಳ ಕಲಿಕೆಗೆ ಅವಕಾಶ ಮಾಡಿಕೊಡಲೇಬೇಕಾಗಿರೋ ಅನಿವಾರ್ಯತೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ನೀವು ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನೆಲ್ ನ ಫಾಲೋ ಮಾಡಿ ವಿನೂತಾ ಹವಲ್ದಾರ್ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ